ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಏನ್ ಹೌದು ಪ್ರೈಸ್ ಕೊಟ್ ಮಾಡಿದೀರಾ? ಸರ್, ಇದು 295 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇನ್ ಕೇಸ್ ಏನೋ ಲೋನ್ ಮೇಲೆ ಹೋಗ್ತೀನಿ ಅಂತಂದ್ರೆ ಎಷ್ಟು ಅಮೌಂಟ್ ಕಟ್ಬೇಕಾಗುತ್ತೆ? ಖಂಡಿತ ಒಂದು 1 ಲಕ್ಷ ಇಟ್ಕೊಂಡ್ಬಂದ್ರೆ ಲೋನ್ ಆಗ್ಬಿಡುತ್ತೆ. 9,500 ಇದೆ ರೆಕಾರ್ಡೆಡ್. ಹೌದು ಹೌದು, ಓಕೆ. ಸೊ ತುಂಬಾ ಏನ್ ಪ್ರೈಸ್ ಚೆನ್ನಾಗಿ ಕೊಟ್ ಮಾಡಿದೀರಾ? ಸರ್, ಇದು 245 ಹೇಳ್ತಾ ಇದೆ ಸರ್. ಸರ್, ಇದು 79 ಏನೋ ನೋಡಿದೆ. 79. ಹೌದು, ಸೊ ಏನ್ ಪ್ರೈಸ್ ಕೊಟ್ ಮಾಡಿದೀರಾ? ಸಿಂಗಲ್ ಓನರ್ ಇದು 365 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇವತ್ತು ಎಫ್ ಸಿಗೆ ಹೋಗಿ ಬಂದಿದೆ ಗಾಡಿ, ಫ್ರೆಶ್ ಆಗಿ ನಿಮ್ಗೆ 5 ವರ್ಷ ಎಫ್ ಸಿ ಕೂಡ ಸಿಗ್ತಾ ಇದೆ. ಇದು 2,50,000 ಹೇಳ್ತಾ ಇದೀವಿ. ನಿಮ್ ವ್ಯೂವರ್ಸ್ ಏನಾದ್ರು ಬಂದ್ರೆ 240 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀವಿ. ಇದು 240 ಹೇಳ್ತಾ ಇದೀವಿ. ನಿಮ್ ವ್ಯೂವರ್ಸ್ ಏನಾದ್ರು ಬಂದ್ರೆ 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಸರ್, ಇದು 2 ಲ್ಯಾಕ್ ಹೇಳ್ತಾ ಇದೀವಿ ಸರ್. ಫೈನಲ್ ಆಗಿ 190 ಫೈನಲ್ ಮಾಡ್ಕೊಡೋಣ. 195. 195 ಫೈನಲ್ ಮಾಡ್ಕೊಡೋಣ. ಸೊ ಏನ್ ಪ್ರೈಸ್ ಕೊಟ್ ಮಾಡಿರೋದು? ಸರ್, ಇದು 2,35,000 ಸರ್. 235,000. ಹೌದು, ಮುಂದೆ ಬಂದ್ರೆ ಇನ್ನೊಂದು 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಸರ್, ಇದು 245 ಸರ್. ಮುಂದೆ ಬಂದ್ರೆ 235 ಫೈನಲ್ ಮಾಡ್ಕೊಡ್ತೀನಿ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಎಸಿ ಬರುತ್ತೆ, ತುಂಬಾ ಫೀಚರ್ಸ್ ಇದೆ ಸರ್ ಇದ್ರಲ್ಲಿ. ಏನ್ ಪ್ರೈಸ್ ಕೊಟ್ ಮಾಡಿದೀರಾ? ಸರ್, ಇದು 12,500 ಹೇಳಂತ ಹೇಳ್ತಾ ಇದೆ ಸರ್. ಇದು ಇದು 825 ನೆಗೋಷಿಯಬಲ್ ಆಗುತ್ತೆ. ಲೋನ್ ಬೇಕು ಅಂದ್ರೆ 100% ಲೋನ್ ಆಗುತ್ತೆ. ಒಂದು 5 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ ಸರ್. ಇದು 455 ಹೇಳ್ತಾ ಇದೆ ಸರ್. 455 ಅಂತಂದ್ರೆ ಏನಾದ್ರು ಮುಂದೆ 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಬರೇ 2,55,000 ಕೊಟ್ಬಿಡೋಣ ಹೋಗಿ ಸರ್. ಡೀಸೆಲ್ ವೆಹಿಕಲ್ 2,55,000 ಕೊಡೋಣ. ಡೀಸೆಲ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಹೌದು ಹೌದು. ಏನ್ ಪ್ರೈಸ್ ಕೊಟ್ ಮಾಡಿದ್ರಾ? ಸರ್, ಇದು 380,000 ಹೇಳ್ತಾ ಇದೆ ಸರ್. ವ್ಯೂವರ್ಸ್ ಅನ್ನೋದು ಬಂದ್ರೆ 365 ಫೈನಲ್ ಮಾಡ್ಕೊಡ್ತೀನಿ ಸರ್. ಲಕ್ಸುರಿ ವೆಹಿಕಲ್ 3.5-4 ಲಕ್ಷ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ. 3,25,000 ಕೊಡ್ಲಿ ಸರ್. ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಲಕ್ಸುರಿ ವೆಹಿಕಲ್. ಸೊ ಹಲೋ, ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್. ಅಂದ್ರೆ ಇದು ನಮ್ಮ ಬಜಾರ್ ಅಂಡ್ ನಾನು ಪ್ರೀತು. ಸೊ ಇವತ್ತು ನಾವು ಬೈದಿವಿ, ತುಂಬಾ ಜನಕ್ಕೆ ಕಡಿಮೆ ಪ್ರೈಸ್ ಗಾಡಿಗಳು ಬೇಕು, ಲಕ್ಸುರಿ ಗಾಡಿಗಳನ್ನ ತಗೊಳಕಾಗಲ್ಲ ಅಂದ್ರೆ ಆಡಿ BMW ತಗೊಳಕಾಗಲ್ಲ, ಆ ಒಂದು ಫೀಚರ್ ಇರುವಂತ ಕಾರಣ ನಾವು 3 ಲಕ್ಷ 3.5 ಲಕ್ಷ ತಗೋಬೇಕು. ಸೊ ಅಂತ ಅನ್ನೋರ್ಗೆ ಅಥವಾ ಲೋ ಪ್ರೈಸ್ ಒಂದು 2.5 ಲಕ್ಷ 3.5 ಲಕ್ಷ ಬಜೆಟ್ ಅಲ್ಲಿ ಗಾಡಿ ಬೇಕು ಅನ್ನೋರ್ಗೆ ಸೊ ಇದೊಂದು ಬೆಸ್ಟ್ ವಿಡಿಯೋ ಆಗುತ್ತೆ. ಸೊ ಈ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಸೇವ್ ಮಾಡ್ಕೊಳ್ಳಿ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್ ಸರ್, ಫೈನ್ ಸರ್, ನೀವು ಹೇಗಿದ್ದೀರಾ ಸರ್? ಸೂಪರ್ ಸರ್. ಅಂಡ್ ನಾವು ಇವತ್ತು ಬಂದಿರೋದು ಅಂಡ್ SN pre-owned ಕಾರ್ಸ್ಗೆ. ಅಂಡ್ ಇಲ್ಲಿ ಅರೌಂಡ್ ಎಷ್ಟು ಕಾರ್ ಇದೆ ಸರ್? ಸರ್, ಇಲ್ಲಿ ಒಂದು 25 ಕಾರ್ಸ್ ಇದೆ ಸರ್. ಓಕೆ. ಸೊ ಇವಾಗ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಸ್ಟಾರ್ಟ್ ಆದ್ರೆ ಸರ್, ನಿಮಗೆ ಸ್ಟಾರ್ಟಿಂಗ್ ಅಂತ ಹೇಳಿಬಿಟ್ಟಿದ್ರೆ ಒಂದು 2 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. ಸೊ ಇವಾಗ ಇನ್ ಕೇಸ್ ಇವಾಗ ಗಾಡಿಗಳ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ತಾ ಇರಬೇಕು. ಸೊ ಫಸ್ಟ್ ಇವಾಗ ಇನ್ಫಾರ್ಮೇಶನ್ ತಗೋಬೋಣ. ಸೊ ವಿಡಿಯೋ ಎಂಡ್ ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಆಗಿರ್ಬೋದು, ಲೋನ್ ಆಗಿರ್ಬೋದು, ಅದ್ರ ಬಗ್ಗೆ ಮಾತಾಡೋಣ. ಓಕೆ, ನಾವು ತಡ ಮಾಡೋದು ಬೇಡ. ಸೊ ಇವಾಗ ಬನ್ನಿ, ಫೀಚರ್ಗಳು ತಿಳ್ಕೊಬೋಣ, ಕಾರ್ಗಳು ಓನರ್ಶಿಪ್ ಪ್ರೈಸ್ ಯಾವ್ಯಾವ ಪ್ರೈಸ್ ಅಲ್ಲಿ ಕೊಡ್ತಾರೆ ಅಂತ. ಸೊ ಬನ್ನಿ. ಸೊ ಗುರುಗಳು, ನೀವು ನೋಡ್ತಾ ಇರ್ಬೋದು ಮೊದಲಾಗಿ ಓಮಿನಿ. ಸೊ ಓಮಿನಿ ಆಲ್ಮೋಸ್ಟ್ ನಿಮ್ಗೆ ಕೂರ್ಗು ಇಲ್ಲ ಮಡಿಕೇರಿ ಆ ಕಡೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇರ್ತಾರೆ ಸರ್ ನನ್ಗೆ. ಸೊ ಓಮಿನಿ ಇದು ಯಾವ ಮಾಡಲ್ ಸರ್? ಇದು ಇದು 16 ಸಿಂಗಲ್ ಓನರ್, ಬರೇ 48,000 ಓಡಿದೆ ಸರ್. 48,000 ಓಡಿದೆ. ಹೌದು ಅಷ್ಟೇ. 2016 ಮಾಡಲ್ಲ. ಹೌದು ಹೌದು. ಓಕೆ. ಸೊ ಇಂಟೀರಿಯರ್ ಫೀಚರ್ ಬಿಡಿ ಸರ್ ಹಾಗೆ. ಇಂಟೀರಿಯರ್ ಏನ್ ಸರ್, ಏನು ಇದಕ್ಕೆ ನಾರ್ಮಲ್ ಸಿಸ್ಟಮ್ ಇದೆ ಸೋನಿದು. ಸೊ ಲೆದರ್ ಸೀಟ್ ಬರುತ್ತೆ, ಒಳ್ಳೆ ಲೆದರ್ ಕುಷನ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೈಂಟ್ ಅಲ್ಲಿ ಇದೆ ಗಾಡಿ, ತುಂಬಾ ಚೆನ್ನಾಗಿದೆ. ಸೊ ಎಷ್ಟು ಓನರ್ ಸರ್ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದು. ಏನ್ ಪ್ರೈಸ್ ಕೊಟ್ ಮಾಡಿದೀರಾ? ಸರ್, ಇದು 295 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇನ್ ಕೇಸ್ ಏನೋ ಲೋನ್ ಮೇಲೆ ಹೋಗ್ತೀನಿ ಅಂತಂದ್ರೆ ಎಷ್ಟು ಅಮೌಂಟ್ ಕಟ್ಬೇಕಾಗುತ್ತೆ? ಖಂಡಿತ ಒಂದು 1 ಲಕ್ಷ ಇಟ್ಕೊಂಡ್ಬಂದ್ರೆ ಲೋನ್ ಆಗ್ಬಿಡುತ್ತೆ. ಲೋನ್ ಆಗುತ್ತೆ. ಹೌದು. ಸೊ ಗುರುಗಳೇ, ಓಮಿನಿ ಅಂದ್ರೆ ಒಂದು 1 ಲಕ್ಷ ತನಕ ಸಾಕು ಇನ್ ಕೇಸ್ ಲೋನ್ ಮೇಲೆ ಹೋಗ್ತೀನಿ ಅನ್ನೋರ್ಗೆ. ಸೊ ಇವಾಗ 100 ಪ್ರೈಸ್ ಅಂದ್ರೆ ಟೋಟಲ್ ಬಜೆಟ್ ಏನ್ ಹೇಳಿದ್ರಲ್ಲ 295, ಅದ್ರೆ ಏನೋ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. ಓಕೆ, ಸಣ್ಣ ಹೆಚ್ಚು ಕಮ್ಮಿ ಮಾಡಿ ಇನ್ ಕೇಸ್ ಲೋನ್ ಮೇಲೆ ಹೋಗ್ತೀನಿ ಅಂದ್ರೆ 1 ಲಕ್ಷ ತಗೊಂಬನ್ನಿ ಲೋನ್ ಮಾಡ್ಕೊಡ್ತಾರೆ. ಹೌದು. ನೆಕ್ಸ್ಟ್ ಹಾಗೆ ಇದೆ ಸರ್ ಹಾಗೆ ಸರ್, ಫಿಯೆಟ್ ಲೀನಿಯ ಡೀಸೆಲ್. ಓಕೆ, ಡೀಸೆಲ್ ವೇರಿಯಂಟ್, ಮೈಲೇಜ್ ಜಾಸ್ತಿ ಬರುತ್ತೆ. ಹೌದು ಹೌದು. ಅರೌಂಡ್ ಎಷ್ಟು ಮೈಲೇಜ್ ಶಿಫ್ಟ್ ಇಂಜಿನ್ ಬರುತ್ತೆ ಸರ್? ಸೇಮ್ ಶಿಫ್ಟ್ ಎಷ್ಟು ಬರುತ್ತೆ ಅಷ್ಟು ಬರುತ್ತೆ, 18 ಲಾಂಗ್ 20 ಬರುತ್ತೆ ನಿಮಗೆ. ಓಕೆ. ಸೊ ಇದೇ ಮಾಡಲ್ ಇದು 2010 ಸೆಕೆಂಡ್ ಓನರ್, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್, ಸಡನ್ ವೆಹಿಕಲ್, ಫಿಯೆಟ್ ಲೀನಿಯ ಡೀಸೆಲ್. ಸೊ ಇದರಲ್ಲಿ ಮಿರರ್ ಅಡ್ಜಸ್ಟ್ಮೆಂಟ್, 4 ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್, ಮತ್ತೆ ನಿಮ್ಗೆ ಇಂಟೀರಿಯರ್ ನೋಡ್ತಾ ಇರೋದು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ ಇರುವಂತದ್ದು ಸರ್, ಎಷ್ಟು ಓಡಿದೆ ಇದು? ತುಂಬಾ ಚೆನ್ನಾಗಿದೆ ಸರ್. ಏನು ಐಡಿಯಾ ಇದೆಯಾ? ಹಾ, ಇದು 1,09,000 ನೋಡಿದೆ ರೆಕಾರ್ಡೆಡ್. ಹೌದು ಹೌದು. ಓಕೆ. ಸೊ ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್? ಇದು 245 ಹೇಳ್ತಾ ಇದೆ ಸರ್. ವ್ಯೂವರ್ಸ್ ಏನಾದ್ರು ಬಂದ್ರೆ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು. ಸೊ ಬ್ಲೂ ಕಲರ್ ನನ್ನ ಫೇವರೇಟ್ ಕಲರ್, ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ, ಬಿಸಿಲು ಏನು ಮಾಡೋಕ್ಕಾಗಲ್ಲ ಗುರುಗಳೇ. ಕ್ವಿಟ್ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್, ಇದು ಕ್ಲೈಂಬರ್ ಸರ್, 2017 ಸಿಂಗಲ್ ಓನರು, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಟಾಪ್ ಎಂಡ್ ಮಾಡಲು ಬರುತ್ತೆ. ಇದು ನ್ಯಾವಿಗೇಷನ್ ಸಿಸ್ಟಮ್, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಬರುತ್ತೆ ಎಲ್ಲ ಬರುತ್ತೆ. ಹೌದು, ಫ್ರಂಟ್ ಎರಡು ಮಾತ್ರ ಇಲ್ಲ ಸರ್, 4 ಅನ್ಸುತ್ತೆ, 4 ಆಕ್ಸಿಡೆಂಟ್ 4 ಇದೆ. ಸೊ 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಹೌದು. ಅಂಡ್ ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸರ್. ಎಷ್ಟು ಹೊಡಿದೆ ಇದು? ಸರ್, ಇದು 79 ನೋಡಿದೆ. 79. ಸೊ ಏನ್ ಪ್ರೈಸ್ ಕೊಟ್ ಮಾಡಿದ್ರಿ? ಸಿಂಗಲ್ ಓನರ್. ಇದು 365 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 365. ಹೌದು ಹೌದು. ಓಕೆ. 365 ಅಂದ್ರೆ 3,65,000. ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡ್ಕೊಂಡು ಲೋನ್ ಮೇಲೆ ಹೋಗ್ತೀನಿ. ಸಿಂಗಲ್ ಓನರ್ ಮಾಡಿಸ್ಕೊಡೋಣ ಸರ್, 2.5 ಲಕ್ಷ ಲೋನ್ ಆಗುತ್ತೆ ಆರಾಮಾಗಿ. ಅದೇ ಎಷ್ಟು ತರಬೇಕು? ಮಿಕ್ಕಿದ ಏನಿದೆ ರಿಮೈನಿಂಗ್ ಐಟಮ್, 1 ಲಕ್ಷ ಚಿಲ್ಲರ ತಂದ್ರೆ ಕೊಟ್ಬಿಡ್ತೀವಿ. ಓಕೆ. ಸೊ ರೆಡ್ i10 ಬೇಕಾ ಗುರುಗಳೇ? ಅದು ಸುಧಾ ಇದೆ. i10 ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ, ಕಡಿಮೆ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಅಲ್ಲ, ಪೆಟ್ರೋಲ್ ಸರ್? ಪೆಟ್ರೋಲ್ ವೇರಿಯಂಟ್ ಸರ್. ಇದು ಕೇಕ್ ಪೀಸ್ ಅಂತ
ಇದ್ರಲ್ಲಿ ನಾಲ್ಕು ಡೋರ್ ಪವರ್ ವಿಂಡೋ ಇದೆ ಸರ್, ಆಟೋಮೆಟಿಕ್ ವೇರಿಯಂಟ್ ಅಲ್ಲ ಇದು? ಹೌದು ಆಟೋಮೆಟಿಕ್ ಸರ್ ಇದು. ಓಕೆ, ಅಂದ್ರೆ ಲೇಡೀಸ್ ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಗುರುಗಳೇ, ಯಾಕೆಂತಂದ್ರೆ ಸಿಟಿಲೆಲ್ಲ ನೀವು ಗೇರ್ ಹಾಕೋಕೆ ಆಗಲ್ಲ ಅಂದ್ರೆ ಜಸ್ಟ್ ಬ್ರೇಕ್ ಇಷ್ಟು ಕೊಡ್ಕೊಂಡು ಆರಾಮಾಗಿ ಓಡಿಸಬಹುದು. ಇಂಟೀರಿಯರ್ ತೋರಿಸ್ತೀನಿ ನಿಮ್ಗೆ. ಆಟೋಮೆಟಿಕ್ ವೇರಿಯಂಟ್ ಬೇಕು ಅಂದ್ರೆ ಅದು ಐ ಟೆನ್ ಅಲ್ಲಿ, ಅದು ನಿಮ್ಗೆ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. ಸೊ ಇದು ಹೇಳಿ ಸರ್ ಹಾಗೆ ಸರ್. 2009 ಸಿಂಗಲ್ ಓನರ್ ಶೋರೂಮ್ ಮೇಂಟೆನೆನ್ಸ್ 74,000 ಏನು ನೋಡಿದೆ. ಫ್ರೆಶ್ ಎಫ್ ಸಿ, ಫ್ರೆಶ್ ಇನ್ಸೂರೆನ್ಸ್. ಇವತ್ತು ಎಫ್ ಸಿ ಹೋಗಿ ಬಂದಿದೆ ಗಾಡಿ, ಫ್ರೆಶ್ ಆಗಿ ನಿಮ್ಗೆ 5 ವರ್ಷ ಎಫ್ ಸಿ ಕೂಡ ಸಿಗ್ತಾ ಇದೆ. ಇದು 2,50,000 ಹೇಳ್ತಾ ಇದೀವಿ. ನಿಮ್ ವ್ಯೂವರ್ಸ್ ಏನಾದ್ರು ಬಂದ್ರೆ 240 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಮುಂದೆ ಬಂದ್ರೆ ಏನೋ ಸಣ್ಣ 240 ಫೈನಲ್ ಸರ್. ಆಟೋಮೆಟಿಕ್ ವೆಹಿಕಲ್ 270 ಕಡಿಮೆ ಸಿಗಲ್ಲ. ಮತ್ತೆ ಸಿಂಗಲ್ ಓನರ್ ಟೆಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ವೆಹಿಕಲ್. ಓಕೆ, ಒಂದ್ಸಲ ಟೆಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಕಂಡೀಷನ್ ಇದೆ ಅಂತ. ಸೊ ತುಂಬಾ ಇಷ್ಟಪಡ್ತೀರಾ. ಸೊ ಗುರು, ಇನ್ನೊಂದು ನಿಮ್ಗೆ ರೆಡ್ ಬೇಡ, ನಂಗೆ ಐಟನ್ ವೈಟ್ ಬೇಕು ಅಂದ್ರೆ ವೈಟ್ ಅಲ್ಲಿ ಸಿಗುತ್ತೆ ಸರ್. ಇದು ನಿಮ್ಗೆ ಇದು ಆಕ್ಚುಲಿ ಆಟೋಮೆಟಿಕ್ ಅಲ್ಲ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ, ವೈಟ್ ಕಲರ್. ಸೊ ಇದ್ರ ಬಗ್ಗೆ ಸರ್ ಹಾಗೆ ಸರ್. ಇದು 2009 ಸೆಕೆಂಡ್ ಓನರ್, ತುಂಬಾ ಚೆನ್ನಾಗಿದೆ. ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಇದು 240 ಹೇಳ್ತಾ ಇದೀವಿ. ನಿಮ್ ವ್ಯೂವರ್ಸ್ ಏನಾದ್ರು ಬಂದ್ರೆ ಲೈಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಓಕೆ, ಯಾವ ಮಾಡಲ್ ಹೇಳಿದ್ರಲ್ಲ? 9 ಮಾಡಲ್ ಸರ್, ತುಂಬಾ ಚೆನ್ನಾಗಿದೆ. ಓಕೆ ಸರ್, ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ ಸರ್. 2010 ಮಾಡಲು ಟೈಟಾನಿಯಂ ಪೆಟ್ರೋಲ್ ವೇರಿಯಂಟ್, ಬರೇ 55,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್ ಜಸ್ಟ್ 55,000 ಓಡಿದೆ. ಇಂಟೀರಿಯರ್, ಔಟ್ಲುಕ್, ಎಕ್ಸ್ಟೀರಿಯರ್ ತೋರಿಸಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ವೆಹಿಕಲ್. ಟೈರ್ ಇನ್ನು ಅದು ಹೊಸ ಟೈರ್, ಸೆಕೆಂಡ್ ಟ್ರಿಪ್ ಇನ್ ಟೈರ್ ಇದು. 50,000 ಆದ್ಮೇಲೆ ಚೇಂಜ್ ಮಾಡಿದ್ದಾರೆ. ಇನ್ನು ನಿಮಗೆ 90% ಟೈರ್ ಸಿಗುತ್ತೆ. ಓಕೆ, ಸೊ ಇದು ಸರ್ ಎಷ್ಟು ಅಂದ್ರೆ ಎಸಿ, ಪವರ್ ಸ್ಟೇರಿಂಗ್, 2 ಡೋರ್ಸ್, ಪವರ್ ವಿಂಡೋ, ಏರ್ ಬ್ಯಾಗ್, ಎಬಿಎಸ್ ಎಲ್ಲ ಬರುತ್ತೆ. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ಗುರುಗಳೇ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್. ಸ್ಟಾರ್ಟ್ ಮಾಡಿ ಟ್ರೈ ವಿಥೌಟ್ ಟ್ರೈಲ್ ಗಾಡಿ ವ್ಯಾಪಾರ ಮಾಡಬಹುದು. ಓಕೆ, ಸಿಂಗಲ್ ಕ್ರಾಚ್ ಇಲ್ಲ. ಸೊ ಏನ್ ಪೇಸ್ ಕೊಟ್ ಮಾಡಿದೀರಾ ಸರ್? ಇದು 2 ಲ್ಯಾಕ್ ಹೇಳ್ತಾ ಇದೀವಿ ಸರ್. ಫೈನಲ್ ಆಗಿ 190 ಫೈನಲ್ ಮಾಡ್ಕೊಡೋದು. 195 ಫೈನಲ್ ಮಾಡ್ಕೊಡೋದು ಸರ್. ಮುಂದೆ ಬಂದ್ರೆ ಇಲ್ಲ ಸರ್, ಅಷ್ಟೇ. ತುಂಬಾ ರೀಸನಬಲ್ ಕೊಡ್ತಾ ಇರೋದು, ಮಾರ್ಕೆಟ್ ಇಂದ ನಿಮಗೆ 10-20,000 ಕಡಿಮೆಗೆ ಕೊಡ್ತಾ ಇರೋದು. ಓಕೆ, ಸೊ ಗುರು, ಅವಾಗಲೇ ರೆಡ್ ಕಲರ್ ಐ ಟೆನ್ ನಿಮ್ಗೆ ಆಟೋಮೆಟಿಕ್ ತೋರಿಸ್ತಾ, ಇನ್ನೊಂದು ಆಟೋಮೆಟಿಕ್ ಬೇಡ ನಂಗೆ, ರೆಡ್ ಕಲರ್ ಏನ ಮ್ಯಾನುವಲ್ ಬೇಕು ಅಂತಂದ್ರೆ ಅದು ಸುದ್ದ ಅವೈಲೇಬಲ್ ಇದೆ. ಇದೇ ಮಾಡಲ್ ಸರ್ ಇದು ಸರ್? 2010 ಸೆಕೆಂಡ್ ಓನರ್ ಸರ್. ಓಕೆ, ಇದ್ರಲ್ಲಿ ನಿಮ್ಗೆ 4 ಡೋರ್ ಪವರ್ ವಿಂಡೋ ಇದೆ, ಮಿರರ್ ಅಡ್ಜಸ್ಟ್ಮೆಂಟ್ ಇದೆ, ಅಂಡ್ ನಿಮ್ಗೆ ಫ್ಯಾಬ್ರಿಕ್ ಸೀಟ್ ಇರುವಂತದ್ದು ಸರ್. ಎಷ್ಟು ಓಡಿದೆ ಇದು? ತುಂಬಾ ಚೆನ್ನಾಗಿದೆ ಸರ್, 84,000 ಏನು ಓಡಿದೆ. ಓಕೆ, ಸೊ ಏನ್ ಪ್ರೈಸ್ ಕೊಟ್ ಮಾಡಿರೋದು ಸರ್? 2,35,000 ಸರ್. 2,35,000. ಹೌದು. ಮುಂದೆ ಬಂದ್ರೆ ಇನ್ನೊಂದು 10,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ, ಸೊ ಗುರುಗಳೇ ಒಂದ್ಸಲ ಗಾಡಿ ನೋಡಿ ಓಡಿಸಿ. ರೆಡ್ ಬೇಕಾ, ವೈಟ್ ಬೇಕಾ, ನಿಮ್ಗೆ ಆರೆಂಜ್ ಇದೆ, ಕಾಪರ್ ರೆಡ್ ಬೇಕಾ, ಯಾವ ಕಲರ್ ಬೇಕಾದ್ರೆ ಐಟಮ್ ಸಿಕ್ಬಿಡ್ತೀನಿ ಸರ್. ಆಲ್ಟೋ 800 2012 ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಎಸಿ, ಪವರ್ ಸ್ಟೇರಿಂಗ್, ಪವರ್ ಹ್ಯಾಂಡ್ ಓವರ್ ಸರ್. ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್? ಇದು 245 ಸರ್. ಮುಂದೆ ಬಂದ್ರೆ 235 ಫೈನಲ್ ಮಾಡ್ಕೊಡ್ತೀನಿ. ಯಾವ ಮಾಡಲ್ ಹೇಳಿದ್ರಲ್ಲ, 12 ಮಾಡಲು. ಲೋನ್ ಆಗುತ್ತಾ? ತುಂಬಾ ಚೆನ್ನಾಗಿದೆ, ಖಂಡಿತ ಆಗುತ್ತೆ ಸರ್. ಎಷ್ಟು ಅಂದ್ರೆ ಲೋನ್ ಮಾಡ್ಕೊಡ್ತೀರಾ? 1 ಲಕ್ಷ ಇಟ್ಕೊಂಡ್ ಬನ್ನಿ ಸರ್, ಲೋನ್ ಮಾಡ್ಕೊಡ್ಬಿಡ್ತೀನಿ. ಸೊ ಗುರುಗಳು, ಎಕ್ಸಿ ವೇರಿಯಂಟ್ ಅಲ್ಲಿ ಏನಾದ್ರು ಹುಡುಕ್ತಾರೆ, ಎಕ್ಸಿ 500 ಇದೆ, ನಂಬರ್ ನೋಡ್ತಾ ಇರ್ಬೋದು. ಏನಂತ ಇದೆ ಅಂದ್ರೆ 9798 ಅಂದ್ರೆ 97-98 ಅಂತಿದೆ. ಸೊ ಸಖತ್ತಾಗಿದೆ ನಂಬರ್ ಸರ್. ಇದೇ ಮಾಡಲ್ ಇದು ಸರ್? 2017 W11 ವಿತ್ ಸನ್ ರೂಫ್ ಬರುತ್ತೆ, ಸಿಂಗಲ್ ಓನರ್. 1 ಲಕ್ಷ ಹೌದು ಸರ್, ಸನ್ ರೂಫ್ ಇದೆ. 1,09,000 ಶೋರೂಮ್ ಇಷ್ಟ ಇದೆ ಸರ್. ಇದು ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್ ಕಂಡೀಷನ್ ಇದೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ, 80% ಟೈರ್ಸ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಇಷ್ಟ ಎಲ್ಲ ಇದೆ. ಸೊ ಇದು ಆಟೋಮೆಟಿಕ್ ಮ್ಯಾನುವಲ್? ಮ್ಯಾನುವಲ್ ಸರ್, ಮ್ಯಾನುವಲ್. ಹೌದು. ಓಕೆ, ಫೀಚರ್ ಬಿಡಿ ಸರ್ ಇಂಟೀರಿಯರ್. ಫೀಚರ್ಸ್ ನಿಮ್ಗೆ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 6 ಏರ್ ಬ್ಯಾಗು, ಸನ್ ರೂಫು, ಆಟೋಮೆಟಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಎಸಿ ಬರುತ್ತೆ. ತುಂಬಾ ಫೀಚರ್ಸ್ ಇದೆ ಸರ್ ಇದರಲ್ಲಿ. ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್? ಇದು 12,500 ಹೇಳುತ್ತೆ, ಹೇಳ್ತಾ ಇದೆ ಸರ್. ಇದು ಸಣ್ಣ ಪುಟ್ಟ 12,20,000 ಫೈನಲ್ ಮಾಡ್ಕೊಡ್ತೀನಿ. ಇನ್ ಕೇಸ್ ಲೋನ್ ಬೇಕು ಅಂದ್ರೆ ಖಂಡಿತ ಲೋನ್ ಆಗುತ್ತೆ ಸರ್, 100% ನಿಮ್ಗೆ ಲೋನ್ ಆಗ್ಬಿಡುತ್ತೆ. ಮಿನಿಮಮ್ ಎಷ್ಟು ತರಬೇಕು ಸರ್ ಇದಕ್ಕೆ ಲೋನ್? ಅದಕ್ಕೆ ಇದಕ್ಕೆ ಒಂದು 7-8 ಲಕ್ಷ ಲೋನ್ ಆಗ್ಬಿಡುತ್ತೆ ಸರ್. ಅದು ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ 8 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ. ಓಕೆ, ಸೊ ಅದೇ ಥರನೇ ಎಕ್ಸಿವಿ ಇನ್ನೂ ಒಂದಿದೆ, ತೋರಿಸ್ತೀನಿ ಬನ್ನಿ. ಸೊ ಗುರುಗಳು, ಅವಾಗಲೇ ಹೇಳ್ದಂಗೆ ಎಕ್ಸಿವಿ ಇನ್ನೊಂದು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಸೊ ಇದೆ ಅದು. ಸೊ ಸೇಮ್ ಕಲರ್ ಇದೆ. ಅದು ಇದೇ ಮಾಡಲ್ ಸರ್ ಇದು? ಸರ್ ಇದು 2014 ಸೆಕೆಂಡ್ ಓನರ್ W8, ಅದು ಸಿಂಗಲ್ ಓನರ್, ಇದು ಸೆಕೆಂಡ್ ಓನರ್. ಇದರಲ್ಲೂ ಫೀಚರ್ಸ್ ನಿಮಗೆ ಏರ್ ಬ್ಯಾಗ್, ಎಬಿಎಸ್, ಮ್ಯಾಗ್ ವೀಲ್, ಫುಲ್ ಫೀಚರ್ಸ್ ಇದೆ. ಸನ್ ರೂಫ್ ಒಂದಿಲ್ಲ ಅಷ್ಟೇ, ಇದು ಅಷ್ಟೇ. ಶೋರೂಮ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ. ಓಕೆ, ಏನ್ ಪ್ರೈಸ್ ಕೊಟ್ಟು? 2014 ಸೆಕೆಂಡ್, ಇದು 825 ನೇಷಬಲ್ ಆಗುತ್ತೆ. ಲೋನ್ ಬೇಕು ಅಂದ್ರೆ 100% ಲೋನ್ ಆಗುತ್ತೆ, ಒಂದು 5 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ. ಸೊ ಗುರುಗಳು, ಇನ್ನೊಂದು ಹೋಂಡಾ ಸಿಟಿಲಿ ಏನಾದ್ರು ಹುಡುಕ್ತಾ ಇದ್ರೆ ಒಂದು ಬೆಸ್ಟ್ ಆಪ್ಷನ್ ಸಿಲ್ವರ್ ಕಲರ್ ಸಿಗ್ತಾ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. 2015 ಥರ್ಡ್ ಓನರ್ ಆಗಿದೆ, ಶೋರೂಮ್ ಮೇಂಟೆನೆನ್ಸ್, ಪೆಟ್ರೋಲ್ ಇದು, ಟಾಪ್ ಎಂಡ್ ಮಾಡಲ್. ಓಕೆ, ಸೊ ಇದ್ರಲ್ಲಿ ನಿಮ್ಗೆ 4 ಡೋರ್ ಪವರ್ ವಿಂಡೋ ಸಿಗುತ್ತೆ, ಅಂಡ್ ನಿಮ್ಗೆ ಬ್ಯಾಗ್ ವೀಲ್ ಇರುವಂತದ್ದು, ಟೈರ್ ಅಪ್ ಟು ನಿಮ್ಗೆ 90% ಟೈರ್ ಇದೆ. ಎಷ್ಟು ಓಡಿದೆ ಇದು? ಏರ್ ಬ್ಯಾಗ್, ಎಬಿಎಸ್ ಸರ್, ಇದನ್ನ ಅಷ್ಟೇ. 80,000 ನೋಡಿದೆ, ಇದೆಲ್ಲ 6 ಲಕ್ಷ 7 ಲಕ್ಷ ಓಡುತ್ತೆ ಸರ್ ಒಂದದು. ಸೊ ಯಾವ ಮಾಡಲ್? 15 ಥರ್ಡ್ ಓನರ್, ಟಾಪ್ ಎಂಡ್ ಮಾಡಲ್. 2015 ಮಾಡಲ್. ಹೌದು ಹೌದು, ಪೆಟ್ರೋಲ್ ವೇರಿಯಂಟ್. ಓಕೆ, ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್? ಇದು 455 ಹೇಳ್ತಾ ಇದೀವಿ ಸರ್. 455 ಅಂತಂದ್ರೆ ಏನಾದ್ರೂ ಮುಂದೆ 10,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ನಿಮ್ಗೆ 5 ಲಕ್ಷ ಇದೆ. ಲೋನ್ ಏನೋ ಹೋಗ್ತೀನಿ ಅಂದ್ರೆ? ಹೋಗ್ಲಿ, ಲೋನ್ ಆರಾಮಾಗಿ 3.5 ಲಕ್ಷ ಲೋನ್ ಆಗುತ್ತೆ ಆರಾಮಾಗಿ.
ಮೂರುವರೆ ನಾಲ್ಕು ಲಕ್ಷ ಮಾಡ್ಕೊಡೋಣ. ಸಿವಿಲ್ ಪ್ರೊಫೈಲ್ ಚೆನ್ನಾಗಿದೆ, ಸ್ಕೋಡ ಫ್ಯಾಬಿಯಾ ಬೇಕಾಗುರುಗಳೇ, ಸೊ ಅದು ಅವೈಲೇಬಲ್ ಇದೆ. ಸೊ ಇಲ್ಲಿ ಏನ್ ಸರ್ ಇಂಥದ್ದು ಅಂತದ್ ಬಿಡಲಿ, ಎಲ್ಲಾ ಬ್ರ್ಯಾಂಡ್ ತಂದ್ಬಿಟ್ಟಿದೀರಾ ಸರ್? ಎಲ್ಲಾ ತರದ್ದು ಸೇಲ್ ಆಗತ್ತೆ ಸರ್, ಎಲ್ಲಾ ತರದ್ ಕಸ್ಟಮರ್ ಕೇಳ್ತಾರೆ. ತುಂಬಾ ಚೆನ್ನಾಗಿ ಸ್ಕೋಡ ಫಾಲೋವರ್ಸ್ ಬೇರೆ ಇರ್ತಾರೆ, ಎಕ್ಸಿವಿ ಇದೆ ಬೇರೆ ಇರ್ತಾರೆ, ಎಲ್ಲ ತರದ್ ಇರ್ತಾರೆ. ಎಲ್ಲಾ ತರದ್ ಇರ್ಬೇಕು ಸರ್, ಒಂದೇ ಬ್ರ್ಯಾಂಡ್ ಇಟ್ಟರೆ ವ್ಯವಹಾರ ಆಗಲ್ಲ, ಬಿಸ್ನೆಸ್ ಆಗಲ್ಲ. ತುಂಬಾ ಜನ ನಮ್ಮಂತವರಿಗೆ ಲೋ ಮೇಂಟೈನ್ ಬೇಕು ಅಂದಾಗ ಐಟೆನ್ ಸಿಕ್ಕಿಬಿಡ್ತಾರೆ. ಸೋ ಹಾಗಾಗಿ ಸೋ ಇದ್ರ ಬಗ್ಗೆ ಹೇಳಿ ಸ್ಕೋಡ ಫ್ಯಾಬಿಯಾ ಯಾವ ಮಾಡೆಲ್ ಸರ್? ಇದು 2010 ಮಿನಿ ಹ್ಯಾಚ್ ಬ್ಯಾಕ್ ಅಲ್ಲಿ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್ ಪೆಟ್ರೋಲ್, ಟಾಪ್ ಎಂಡ್ ಮಾಡೆಲ್ ಇದು. ಓಕೆ, ಸೊ ಇದ್ರಲ್ಲಿ ನಿಮಗೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಅಂಡ್ ನಿಮಗೆ ಮ್ಯಾನ್ಯುವಲ್ ಇರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಎಸಿ ಇಂಟೀರಿಯರ್ ಎಲ್ಲ ಲೆದರ್ ಸೀಟ್ ಇರುತ್ತೆ. ಸೊ ಇಂಟೀರಿಯರ್ ಚೆನ್ನಾಗಿದೆ ಸರ್. ಇದು ಚೆನ್ನಾಗಿದೆ, ಏರ್ ಬ್ಯಾಗ್, ಎಬಿಎಸ್, ಮ್ಯಾಗ್ ವೀಲ್ ಎಲ್ಲ ಇದೆ. 70 ಸಮಥಿಂಗ್ ಓಡಿದೆ ಸರ್ ಪೆಟ್ರೋಲ್. ಓಕೆ, ಸೊ ಪೆಟ್ರೋಲ್ ವೇರಿಯಂಟ್ ಇರೋದ್ರಿಂದ ನಿಮಗೆ ಮೇಂಟೈನ್ ಸಡನ್ ಆಗಿ ಬರಲ್ಲ. ಆಲ್ಮೋಸ್ಟ್ ಒಳ್ಳೆ ಪೆಟ್ರೋಲ್ ತುಂಬಾ ಜನ ಸರ್, ಈಗ ಆಲ್ಮೋಸ್ಟ್ ನಮ್ಮ ಆಕ್ಚುಲಿ ನಾನು ಜಿಮ್ಗೆ ಹೋಗ್ತೀನಿ ಅಲ್ಲಿ ಓನರ್, ನಾನು ಪೆಟ್ರೋಲ್ ಬಿಟ್ರೆ ಡೀಸೆಲ್ ತಗೊಳಲ್ಲ ಅಂತಾರೆ. ಅದೇ ತರ ಪೆಟ್ರೋಲ್ ಲವರ್ಸ್ ಗಳೇ ಬೇರೆ, ಪೆಟ್ರೋಲ್ ಟೇಸ್ಟ್ ಬೇರೆ ಇರುತ್ತೆ ಸರ್. ನಮ್ಮ ಹತ್ರ ಆಲ್ಮೋಸ್ಟ್ ಪೆಟ್ರೋಲ್ ಜಾಸ್ತಿ, ಡೀಸೆಲ್ ಸ್ವಲ್ಪ ಕಡಿಮೆ. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಯೇ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದ್ದೀರ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ, ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವೀಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ ಪೆಟ್ರೋಲ್ ವೇರಿಯಂಟಲ್ಲಿ. ಸೊ ಈ ಒಂದು ಪರ್ಟಿಕ್ಯುಲರ್ ಗಾಡಿಗೆ ಏನು ಪ್ರೈಸ್ ಮಾಡಿದ್ದೀರಾ? ನಿಮಗೆ ಮಾಮೂಲಿ ಒಂದು i10 ತೊಗೊಳಕ್ ಹೋದ್ರೆ 2.5 ಲಕ್ಷ ಇದೆ ಸರ್. ಇಷ್ಟು ಲಕ್ಸುರಿ ಗಾಡಿ ಇದು, ಏರ್ ಬ್ಯಾಗ್ ಇರ್ಬ್ಯಾಗ್ ಇರೋ ಫೀಚರ್ಸ್ ವೆಹಿಕಲ್ ಇದು. 2,55,000 ಹೇಳ್ತಾ ಇದೀವಿ, ಎದುರುಗಡೆ ಬರಲಿ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಅದು 2.5 ಲಕ್ಷ ಒಳಗೇನೆ? ಹೌದು ಸರ್, ಕೊಡೋಣ ಬಿಡಿ. ಸರ್ ಬನ್ನಿಗಳು ಆಲ್ಮೋಸ್ಟ್ ಗೊತ್ತಾಗುತ್ತೆ, ಯಾಕಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಇವತ್ತಿನ ವಿಡಿಯೋದಲ್ಲಿ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಕಂತ ನಂಬರ್ ಕಾಲ್ ಮಾಡಿ, ಸೊ ಇದ್ರ ಬಗ್ಗೆ ಇನ್ನೂ ಫುಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ತಗೋಬಹುದು. ಸೊ ಗುರುಗಳು ಇನ್ನೊಂದು i20 ತುಂಬಾ ಜನ ಹುಡುಕ್ತಾ ಇರ್ತಾರೆ ಪೆಟ್ರೋಲ್ ವೇರಿಯಂಟ್ ಅಲ್ಲಿ, ಅದು ರೆಡ್ ಕಲರ್ ಅಲ್ಲಿ ಸಿಂಗಲ್ ಒಂದು ಕ್ರಾಚ್ ಇಲ್ಲ ಗಾಡಿ ನೋಡಿ ಹೆಂಗ್ ಮೇಂಟೈನ್ ಮಾಡಿದ್ರೆ ಅಂತ. ಸೀರಿಯಸ್ಲಿ ಫುಲ್ ಕ್ಯಾಶ್ ಇದ್ರೆ ನಾನೇ ತಗೊಂಡು ಹೋಗ್ತಿದ್ದೆ, ಇವಾಗ ನಾನು ರೀಸೆಂಟ್ ಬೈಕ್ ತಗೋತಾ ಇದ್ದೀನಿ, ಕಾಸ್ ಸಾಲ್ಟೇಜ್ ಆಗ್ಬಿಡುತ್ತೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಇದು 2011 ಜಸ್ಟ್ 17,000 ಕಿಲೋಮೀಟರ್ ಓಡಿದೆ. 17,000 ಎಷ್ಟು ಹೇಳಿ? 17,000 ಓಡಿದೆ ಸರ್. ಮಾರ್ವಿನ್ ಲೆದರ್ ಕುಷನ್ ಇದೆ, ಟೈರ್ ಕಂಪ್ನಿ ಟೈರು, ಆಸ್ತಾ, ABS, ಏರ್ ಬ್ಯಾಗು ಸರ್. ಟೇಪ್ ಹಾಕೊಂಡು ಹೋಗ್ಬಿಟ್ರೆ ಸೇಮ್ ಮನೆಗೆ ತಗೊಂಡು ಹೋಗ್ಬಿಟ್ರೆ ಹೊಸ ಗಾಡಿ ತಗೊಂಡ್ಬಂದಿರಿ ಅಂತ ಹೇಳ್ತಾರೆ. ಖಂಡಿತ ಸರ್, ಟೇಪ್ ಕಟ್ಕೊಂಡು ಹೋಗ್ಬಿಟ್ರೆ ಹೊಸ ವೆಹಿಕಲ್. ಸೊ ಟೈರ್ ಕಂಡೀಷನ್ ವಿತ್ ಮ್ಯಾಗ್ ವೀಲ್, ಇಂಟೀರಿಯರ್ ಮಾತ್ರ ಮಸ್ತ್ ಆಗಿದೆ ಗುರುಗಳ. ಸೊ ಏನ್ ಪ್ರೈಸ್ ಕೊಟ್ ಮಾಡಿದಾರೆ ಸರ್ ಇದಕ್ಕೆ? ಸರ್ ನಿಮ್ಗೆ 3,75,000 ಹೇಳ್ತಾ ಇದೀವಿ, ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಲೋನ್ ಮೇಲೆ ಹೋಗ್ತೀನಿ ಅವ್ರಿಗೆ? ಹೋಗ್ಲಿ ಸರ್, 2.5 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ ಸರ್. ಅಂದ್ರೆ ಎಷ್ಟು ಕ್ಯಾಶ್ ತರಬೇಕಾಗುತ್ತೆ? ಅಂದ್ರೆ ಮಿಲ್ಕ್ ಡಿಫ್ರೆಂಟ್ ಅಮೌಂಟ್ ತರಬೇಕಾಗುತ್ತೆ, 75-80 ಆಗುತ್ತೆ. ಸೊ ಗುರುಗಳೇ ರಿಸ್ಕ್ ಬೇಕಾ? ಒಳ್ಳೆ ಮೇಂಟೆನೆನ್ಸ್, ಸೊ ಮಾರುತಿ ಕಂಪನಿಗಳ ಬಗ್ಗೆ ಮಾತಾಡಂಗಿಲ್ಲ, ಒಳ್ಳೆ ಮೈಲೇಜ್ ಇದೆ. ಹೌದು, ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಇದು 2009 ಡೀಸೆಲ್ ವೇರಿಯಂಟ್, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ, ಹ್ಯಾಂಡ್ರೆಡ್ ಸಿಸ್ಟಮ್ ಇದೆ, ಬ್ರಾಡ್ ಟೈರ್ಸ್ ಇದೆ, ಲೆದರ್ ಕುಷನ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. 4 ಡೋರ್ ಪವರ್ ವಿಂಡ್, ಅದು ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ. ಹೌದು ಹೌದು. ಸೊ ಏನ್ ಪ್ರೈಸ್ ಕೊಟ್ ಮಾಡಿದೀರ ಸರ್? ಸರ್ ಇದು ಬರೀ 2,55,000 ಕೊಟ್ಬಿಡೋಣ ಹೋಗಿ ಸರ್. ಡೀಸೆಲ್ ವೆಹಿಕಲ್ 2,55,000 ಕೊಡೋಣ. 2,50 ಸಣ್ಣ ಪುಟ್ಟ ಏನೋ ನೆಗಶಬಲ್ ಎರಡೂವರೆಗೆ ಮಾಡ್ಕೊಡೋಣ ಫೈನಲ್ ಆಗಿ. ಓಕೆ ಸರ್, ಯಾರಿಗೆ ತಾನೇ ಲಕ್ಸುರಿ ಕಾರ್ ಅಂದ್ರೆ ಇಷ್ಟ ಇಲ್ಲ ಹೇಳಿ? BMW, RD, ಸೊ ಈ ರೇಂಜ್ ಅಲ್ಲಿ ತಗೊಳಕ್ ಆಗಲ್ಲ ಅಂತಂದ್ರೆ, ಆ ಫೀಚರ್ ಇರುವಂತಹ ಒಂದು ಲಕ್ಸುರಿ ಕಾರ್ ಬೇಕು ಅಂತಂದ್ರೆ ಆಲ್ಮೋಸ್ಟ್ ನೀವು ನೋಡಬಹುದು ಚಾರ್ಲೆಟ್ ಗೊತ್ತಿರುತ್ತೆ, ಈ ಸನ್ರೂಪ್ ಇರುವಂತದ್ದು, ಇಂಟೀರಿಯರ್ ಬಗ್ಗೆ ಮಾತಾಡಂಗಿಲ್ಲ. ಅದ್ರಲ್ಲೂ ಏನಾದ್ರೂ ನಿಮ್ಗೆ ಇವಾಗ ಲಕ್ಸುರಿ ಕಾರ್ ಅಂತ ಬಂದಾಗ ಆಲ್ಮೋಸ್ಟ್ 90% ನಿಮ್ಗೆ ಆಟೋಮೆಟಿಕ್ ಅಲ್ಲೇ ಸಿಗೋದು, ಕರೆಕ್ಟ್ ಅಲ್ವಾ ಸರ್? ಹೌದು ಖಂಡಿತ. ಸೊ ಇದು ಯಾವ ಮಾಡಲ್ ಸರ್ ಇದು? ಸರ್ ಇದು 2010-11 ರಿಜಿಸ್ಟ್ರೇಷನ್, ಆಟೋಮೆಟಿಕ್ ವಿತ್ ಸನ್ರೂಫ್. ಲಕ್ಸುರಿ ಕಾರ್ಗಳನ್ನ ತಗೋಬೇಕು ಅನ್ನೋರ್ಗೆ, ಸೊ BMW, RD ತಗೊಳಕ್ ಆಗಲ್ಲ ಆ ರೇಂಜ್ ಅಲ್ಲಿ ಅನ್ನೋರ್ಗೆ ಇದು ಬರ್ಬೋದು, ಯಾಕಂದ್ರೆ ಲಕ್ಸುರಿ ವೇರಿಯಂಟ್ ಇರುವಂತ ಫೀಚರ್ ಇರುವಂತದ್ದು, ಕಾಪಿ ಅಂತ ಹೇಳ್ಬೋದು. ಅಂಡ್ ನಿಮ್ಗೆ ಮೈಲೇಜ್ ಒಳ್ಳೆ ಮೈಲೇಜ್ ಬರುತ್ತೆ, ಚಾರ್ಲೆಟ್ ಎಲ್ಲ ಬಗ್ಗೆ ಮಾತಾಡಂಗಿಲ್ಲ ಸರ್. ಹಂಗೆ ಇಂಟೀರಿಯರ್ ಬಗ್ಗೆ ಹೇಳ್ಬಿಡಿ ಸರ್ ಫೀಚರ್. ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್, ಸನ್ರೂಫ್, ಬಟನ್ ಸ್ಟಾರ್ಟ್, ಸನ್ರೂಫ್, ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ಚೆನ್ನಾಗಿದೆ, ಪ್ರತಿಯೊಂದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಸೊ ಇದು ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಮೈಲೇಜ್ 15-16 ಬರುತ್ತೆ. ಡೀಸೆಲ್ ಹೊರಗಡೆ ಔಟ್ ಸೈಡ್ ಜಾಸ್ತಿ ಹೋಗ್ತಾರೆ, ಇಲ್ಲ ಅಂತಂದ್ರೆ ಒಂದು ಫ್ಯಾಮಿಲಿ ಅಂತ ಬಂದಾಗ, ಸೊ ವೈಫ್, ಮಕ್ಕಳು ಎಲ್ಲ ಇರ್ತಾರೆ, ಎಲ್ಲರೂ ಕ್ಯಾರಿ ಮಾಡ್ಬೇಕು, ಅವ್ರಿಗೆ ಕೆಲವು ಡಿಕ್ಕಿ ಸ್ಪೇಸ್ ಅನ್ನೋದು ಬೇಕಾಗುತ್ತೆ. ಈಗ ನಾರ್ಮಲ್ ಶಿಫ್ಟ್ ತಗೊಂಡ್ರು ಒಂದ್ ಇಬ್ರು ಮೂರ್ ಜನ ಇದ್ರೆ ಮಾತ್ರ ಓಕೆ, ಬಟ್ ಮಕ್ಕಳಾಗ್ಬಿಟ್ರೆ ಸ್ವಲ್ಪ ಸ್ಪೇಸ್ ಐಟಮ್ ತಗೊಂಡು ಓಕೆ, ಮತ್ತೆ ಒಳ್ಳೆ ಮೈಲೇಜ್ ಬೇಕು, ಮೇಂಟೆನ್ಸ್ ಬೇಕು ಅಂದಾಗ ಸ್ವಿಫ್ಟ್ ಡಿಸೈರ್ ಒಂದು ಇಂಪಾರ್ಟೆಂಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಅಂತಾನೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಏನಕ್ಕೆ ಅಂತಂದ್ರೆ ಅದೇ ಫ್ಯಾಮಿಲಿ ಬಗ್ಗೆ ಹೇಳಿದೆ ಅಷ್ಟೇ. ಸೊ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಡಿಕ್ಕಿ ಸ್ಪೇಸ್ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ, ಒಳ್ಳೆ ಮೇಂಟೆನೆನ್ಸ್. ಸೊ ಹಾಗಾಗಿ ಸರ್ ಇದ್ರ ಬಗ್ಗೆ ಹೇಳ್ಬಿಡಿ ಸರ್ ಹಾಗೆ. ಸರ್ ಇದು ಪೆಟ್ರೋಲ್ 2014 VXI, ಸೆಕೆಂಡ್ ಓನರ್ ಆಗಿದೆ, ಶೋರೂಮ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ,
ಇದಾದ್ಮೇಲೆ ಲೆದರ್ ಸೀಟ್ ಹಾಕ್ಸಿದ್ರೆ ಚೆನ್ನಾಗಿದೆ ಲೆದರ್ ಸೀಟು. ಸರ್, ಯಾವ್ದೊಂದು ಬ್ರ್ಯಾಂಡ್ ಕಂಪ್ನಿ ಹತ್ರ ಹಾಕ್ಸ್ಬಿಟ್ಟಿರಂಗಿದ್ದೀರಾ ಲೆದರು? ಹೌದು. ಸೊ ಇಂಟಿ ಎಷ್ಟು ಇದೆ ಸರ್ ಇದು? ಇದೊಂದು 84 ಏನೋ ಓಡಿದೆ ಸರ್. ಓಕೆ. ಸೊ ಇನ್ನೊಂದು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ತಾ ಇರಬೇಕು. ಹೌದೌದು, ವಾಶ್ ಮಾಡಿಸಿ ಪೆಟ್ರೋಲ್ ಆಗಿ ಓಡಿಸ್ಬೇಕು. ಯಾವ ಮಾಡಲ್ ಹೇಳಿದ್ರಲ್ಲ? 14 ಮಾಡಲ್ ಸರ್. ಇದು ಲೋನ್ ಆಗುತ್ತಲ್ಲ? ಖಂಡಿತ ಆಗುತ್ತೆ ಸರ್. ಎಷ್ಟು ಪರ್ಸೆಂಟ್ ಲೋನ್ ಮಾಡ್ಕೋಬಹುದು? ಮೂರು ಲಕ್ಷ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಏನ್ ಪ್ರೈಸ್ ಕೋಟ್ ಮಾಡಿರೋದು? ಇದು 485. 485 ಮುಂದೆ ಬಂದ್ರೆ ಏನೋ ಸಣ್ಣ ಪುಟ್ಟ ಫೋರ್ಸ್ ಇನ್ನು ನಿಮ್ಗೆ 65 ಮಾಡ್ಕೊಡ್ಬೋಣ. ಓಕೆ, ಒಂದ್ಸರಿ ಟೆಸ್ಟ್ ಡ್ರೈವ್ ಮಾಡಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಇದೆ. ಸೊ ಒಂದು ಒಳ್ಳೆ ಬಜೆಟ್ ಅಲ್ಲಿ ಗಾಡಿ ಬೇಕು ಅಂತಂದ್ರೆ ಈ ವಿಡಿಯೋ ತುಂಬಾ ಯೂಸ್ ಆಗಿರುತ್ತೆ. ಯಾರೋ ನಿಮ್ ಸ್ನೇಹಿತರು ಒಳ್ಳೆ ಗಾಡಿ ಹುಡುಕ್ತಾ ಇದ್ರೆ ಯೂಸ್ ಕಾರ್ ಅಲ್ಲಿ ತಗೋಬೇಕು, ಕಡಿಮೆ ಪ್ರೈಸ್ ಅಲ್ಲಿ ಕ್ವಾಲಿಟಿ ಬೇಕು ಅಂತಂದ್ರೆ ಈ ವಿಡಿಯೋ ಶೇರ್ ಮಾಡಿ. ಸರ್, ಹಂಗೆ ಕರೋಲಾ ಹೇಳಿ ಸರ್ ಆಗಿದ್ರ ಬಗ್ಗೆ? ಸರ್, ಕರೋಲಾ ಜಸ್ಟ್ ಇವಾಗ ಬಂದಿರೋ ಸರ್. ಇದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಸರ್. 2009 ಸೆಕೆಂಡ್ ಓನರ್ ವಿತ್ ಫ್ರೆಶ್ ಎಫ್ ಸಿ ಸಮೇತ ಇದೆ. ಫುಲ್ ಟಾಪ್ ಎಂಡ್ ಮಾಡಲು. ನೀವು ಟೈರ್ ನೋಡ್ತಾ ಇರ್ಬೋದು, ನ್ಯೂ ಟೈರ್ಸ್ ಅನ್ಬೋದು, ಮ್ಯಾಗ್ ವೀಲ್ ಬೇರೆ ಇದೆ, ಸ್ಟೆಪ್ನಿ ಬೇರೆ ಅನ್ಯೂಸ್ ಅಂತ ಹೇಳ್ತಿದ್ದಾರೆ. ಸ್ಟೆಪ್ನಿ ಅನ್ಯೂಸ್, ಇಂಟೀರಿಯರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. 5 ಲಕ್ಷ ಚಿಲ್ಲರೆ ಬರೋ ಇಡಿ ವ್ಯಾಲ್ಯೂ ಇದೆ ಸರ್. ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್, ಸ್ಟೇರಿಂಗ್ ಮೌಂಟ್ ಬಟನ್, ಇನ್ಬಿಲ್ಟ್ ಸಿಸ್ಟಮ್. ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ಇದೆ ಅಂತ ಗೊತ್ತಲ್ಲ, ಅಷ್ಟು ಚೆನ್ನಾಗಿದೆ. ಸ್ಟೆಪ್ನಿ ಬೇಕಾದ್ರೆ ತೋರ್ಸೋಣ ಗಾಡಿದು. ಸ್ಟೆಪ್ನಿ ತೋರಿಸಿ ಸರ್, ನೋಡ್ಕೊಂಬಿಡಿ ನೋಡಿ ಸರ್, ನೋಡ್ಬೋದು, ತೋರಿಸ್ತೀನಿ. ಡಿಕ್ಕಿ ಸ್ಪೇಸ್ ನೋಡಿ, ಆರಾಮಾಗಿ ಸರ್. ಸರ್ ಇಲ್ಲಿ ನೋಡಿ ಸರ್, ಜಾಕೆಟ್ ತೆಗ್ದಿಲ್ಲ ಸರ್, ಅಷ್ಟು ನೀಟ್ ಮೇಂಟೈನ್ ಮಾಡಿದ್ದಾರೆ ಸರ್. ಸೂಪರ್ ಆಗುತ್ತೆ. ಫುಲ್ ಶೋರೂಮ್ ಸರ್ವಿಸ್, 60,000 ಚಿಲ್ಲರೆ ಉಳಿದೆ. ಓಕೆ, ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ ಸರ್? ಲಕ್ಸುರಿ ವೆಹಿಕಲ್, 3.5-4 ಲಕ್ಷ ಹೇಳ್ತಾರೆ ಮಾರ್ಕೆಟಲ್ಲಿ. 3,25,000 ಕೊಡಲಿ ಸರ್, ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. ಲಕ್ಸುರಿ ವೆಹಿಕಲ್ ಮುಂದೆ ಬಂದರೆ ಒಂದು 10,000 ಹೆಚ್ಚಿಗೆ ಮಾಡ್ಕೊಡೋಣ. ಸೊ ಆಯ್ಕೆಗಳ ಫೈನಲ್ ಇರುವಂತ ಕಾರ್ದೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇದರಲ್ಲಿ ಯಾವ ಕಾರ್ ಇಷ್ಟ ಆಯಿತು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸ್ಬೇಕಾಗುತ್ತೆ. ಸೊ ನೋಡೋಣ ಯಾವ ಕಾರ್ ಇಷ್ಟ ಆಗಿದೆ ಯಾರ್ಯಾರಿಗೆ ಅಂತ. ಆ್ಯಂಡ್ ಇನ್ನೊಂದ್ಸಲ ಹೇಳ್ತೀನಿ, ಒಂದ್ಸಲ ವಿಸಿಟ್ ಮಾಡಿ, ವಿಸಿಟ್ ಮಾಡಿದಷ್ಟ ಕಾರ್ಗಳು ತಗೊಳ್ಳಿ ಅಂತ ನಾವು ಹೇಳಲ್ಲ. ಆ್ಯಂಡ್ ನಾನು ಯಾವುದೇ ಚಾನಲ್ ಅಲ್ಲೂ ಆ ಥರ ರೆಫರ್ ಮಾಡಲ್ಲ, ಬಂದು ತಗೊಂಬಿಡಿ ಅಂತ ಹೇಳಲ್ಲ. ಒಂದ್ಸಲ ಬಂದು ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ. ಸೊ ನಿಮ್ಗೆ ಗಾಡಿ ಕಂಡೀಷನ್ ಗೊತ್ತಾಗುತ್ತೆ. ಕೆಲವೊಂದು ಹೈ ಪ್ರೈಸ್ ಗೀ ಪ್ರೈಸ್ ಅಂತ ಹೇಳ್ತಾರೆ ಕೆಲವರು, ಅಂದ್ರೆ ಸುಮ್ಮನೆ ಇರ್ನಾರ್ದನೆ ಮೆಸೇಜ್ ಮಾಡುವಂತವ್ರು. ಗಾಡಿ ಕಂಡೀಷನೇ ಗೊತ್ತಿರಲ್ಲ. ಒಂದ್ಸಲ ಬಂದು ಓಡಿದ್ರೆ, ಇವಾಗ ಯಾರು ಬ್ಲಾಂಕ್ ಆಗಿ ಬಂದು ಗಾಡಿಗಳನ್ನ ತಗೊಳಲ್ಲ ತಾನೆ. ಇವಾಗ ಅವ್ರಿಗೆ ಗೊತ್ತಾಗಲ್ಲ ಅಂದ್ರೂ ಗಾಡಿಗಳ ಬಗ್ಗೆ ಇನ್ನೊಬ್ರನ್ನ ಕರ್ಕೊಂಡು ಬಂದು ಗಾಡಿ ಬಗ್ಗೆ ಗೊತ್ತಿರೋಂಥವ್ರನ್ನ ಮೆಕ್ಯಾನಿಕ್ನ ಚೆಕ್ ಮಾಡಿ ಗಾಡಿ ತಗೊಳ್ತಾರೆ. ಇಲ್ಲ ಇನ್ ಕೆಲವ್ ಡೌಟ್ ಇದ್ರೆ ಶೋರೂಮ್ಗೆ ಹೋಗ್ಬೇಕಾದ್ರೆ ತಗೊಳ್ಳಿ, ಚೆಕ್ ಮಾಡಿಸ್ಕೊಂಡು ತಗೋಬಹುದು. ಆ್ಯಂಡ್ ತಗೋತಾರೆ. ಓಕೆ, ಅಷ್ಟು ಬುದ್ಧಿವಂತರು ನನ್ನ ಚಾನಲ್ ಇರುವಂತ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಅಂತ ಅನ್ಕೊಂಡಿದ್ದೀನಿ. ಸೊ ಇದಾರೆ ಕೆಲವ್ರು, ಎಲ್ಲೋ ಸುಮ್ಮನೆ ಫ್ರೀಯಾಗಿ ಕೊಟ್ಟಿರ್ತಾರೆ, ಕಮೆಂಟ್ಸ್ ಅಂತ ಗೊತ್ತಿರುತ್ತೆ. ಸೊ ದಯವಿಟ್ಟು ಒತ್ತಕ್ ಮೊದಲು ಒಂದ್ಸಲ ವಿಸಿಟ್ ಮಾಡಿ, ಒತ್ತಿ ಪರವಾಗಿಲ್ಲ, ಒಂದ್ಸಲ ವಿಸಿಟ್ ಮಾಡ್ಬಿಟ್ಟು ಗಾಡಿ ಕಂಡೀಷನ್ ನೋಡಿದ್ರೆ ಗೊತ್ತಾಗುತ್ತೆ ನಾವು ಹೇಳಿರೋದು ಮಾರ್ಕೆಟ್ ಪ್ರೈಸ್ ಇಂದ ಕಡಿಮೆ ಪ್ರೈಸ್ ಅಲ್ಲಿ. ಓಕೆನಾ? ಸೊ ಹಾಗಾಗಿ ಎಷ್ಟೇ ಸರ್ ಇನ್ನೊಂದು ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳು ಕೊಟ್ಟಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಅದರಲ್ಲೂ ಸಣ್ಣ ಪುಟ್ಟ ನೆಗೆಷಬಲ್ ಅಂತ ಕೆಲವೊಂದು ಕಾರ್ ಬಗ್ಗೆ ಹೇಳಿದ್ದಾರೆ ಸರ್. ಅದರಲ್ಲಿ ಇನ್ ಕೇಸ್ ಅಷ್ಟು ದುಡ್ಡು ಕೊಡಕ್ ಆಗಲ್ಲ, ಒಂದ್ ಕೆಲವೊಂದು ಅಲ್ಲೇ ಲೋನ್ ಹೇಳಿದೀವಿ, ಇನ್ನೊಂದು ಹೇಳಿಲ್ಲ ಅಂತಂದ್ರೆ ಸೊ ಕ್ಲಿಯರ್ ಆಗಿ ಗೊತ್ತಾಗ್ಬಿಡಲಿ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ ಅಥವಾ ಬೆಂಗಳೂರು ಸರೌಂಡಿಂಗ್ ಇರೋ ಮಾತ್ರ ಲೋನ್ ಮಾಡ್ಕೊಡ್ತೀರಾ? ಸರ್, ಸಿವಿಲ್ ಪ್ರೊಫೈಲ್ ಚೆನ್ನಾಗಿದೆ, ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಕೊಡೋಣ. ಹುಬ್ಳಿ, ಧಾರವಾಡ, ಚಿಕ್ಕಮಗಳೂರು, ಮಂಡ್ಯ, ಮೈಸೂರು ಆ ಕಡೆ ಕೊಡೋಣ. ಕೊಡೋಣ, ಖಂಡಿತ ಕೊಡೋಣ. ಓಕೆ. ಸೊ ಇನ್ನೊಂದು, ಕೆಲವೊಂದು ಕಾರ್ಗಳು ಇವಾಗ ಪ್ರೆಸೆಂಟ್ ನೋಡಿರ್ತಾರಲ್ಲ, ಇವಾಗ ಒಂದು ಅವ್ರು ನೋಡ್ತಾ ಇರ್ತಾರೆ ಕೆಲವೊಂದು ಕಾರ್ಗಳನ್ನ, ಪರ್ಟಿಕ್ಯುಲರ್ ಕಾರ್ಗಳು. ಸೊ ಆ ಕಾರ್ ಇವತ್ತಿನ ವಿಡಿಯೋದಲ್ಲಿ ಇಲ್ಲ ಅಂತಂದ್ರೆ ತರಿಸ್ಕೊಡೋ ವ್ಯವಸ್ಥೆ ಆಗಿರುತ್ತೆ. ಸರ್, ನಿಮ್ದು ಟೋಟಲ್ ನಮ್ದು 3-4 ಬ್ರಾಂಚ್ ಇದೆ ಸರ್, 3-4 ಬ್ರಾಂಚ್ ಇದೆ. ನಿಮಗೆ ಇನ್ನೂ 200 ವೆಹಿಕಲ್ಸ್ ಇದೆ, ಬಟ್ ಈಗ ಅಷ್ಟು ದೊಡ್ಡದು ವಿಡಿಯೋ ಮಾಡೋಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪ ಶಾರ್ಟ್ ಶಾರ್ಟ್ ಅಲ್ಲೇ ತೋರಿಸ್ತಾ ಇರೋದು. ಅವ್ರಿಗೆ ಏನಾದರೂ ಬೇಕು ಅಂದರೆ ಯಾವ್ದು ಬೇಕಾದರೂ ಕೇಳಿ. ಇನ್ನು ಹೊರಗಡೆ ನಮ್ಮ ಹತ್ರ ಫಾರ್ಚುನರ್, ಎಸ್ ಯು ವಿ ವೆಹಿಕಲ್ಸ್ ತುಂಬ ಇದೆ. ಕಡಿಮೆ ಬಜೆಟಿಂದ ಬೇಕು, 1,00,000-1.5 ಲಕ್ಷದ ಬೇಕು ಅಂದರೆ ಅದು ಬೇರೆ ಬ್ರ್ಯಾಂಚಲ್ಲಿ ಇದೆ. ಬೇರೆ ಬೇರೆ ಥರ ಬೇರೆ ಬೇರೆ ವೆರೈಟೀಸ್ ಕಾರ್ಗಳು ತುಂಬ ಇದೆ ನಮ್ಮ ಹತ್ರ. ಯಾವುದೇ ಬೇಕಾದರೆ ಅವ್ರು ವಾಟ್ಸಪ್ ಮಾಡಿ ಇಲ್ಲ ಕಾಲ್ ಮಾಡಿ, ಖಂಡಿತ ಅವರಿಗೆ ಫೋಟೋಸ್ನ ಶೇರ್ ಮಾಡ್ತೀವಿ. ಲೊಕೇಶನ್ ಗೀಕೇಶನ್ ಎಲ್ಲ ಏನು ಬೇಕು ಕೊಟ್ಬಿಡೋಣ ಫೋನ್. ಓಕೆ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಪರ್ಟಿಕ್ಯುಲರ್ ಆಗಿ ನೀವು ಇಂಥ ಬ್ರ್ಯಾಂಡ್ ಇವಾಗ ನೋಡಿರ್ತಾರಲ್ಲ, ಏನಾದರೂ ನೀವು ಹುಡುಕ್ತಾರೋ ಕಾರ್ ಇಲ್ಲ ಅಂದ್ರೆ, ಇನ್ ಕೇಸು ಇದ್ರೆ ಓಕೆ ವಿಸಿಟ್ ಮಾಡಿ ಟೆಸ್ಟ್ ಡ್ರೈವ್ ಮಾಡಿ ತಗೋಬಹುದು. ಇಲ್ಲ ಅಂದ್ರೂ ಕೂಡ ನಿಮಗೆ ತರಿಸ್ಕೊಡೋ ವ್ಯವಸ್ಥೆ ಕೂಡ ಇರುತ್ತೆ. ಓಕೆನಾ? ಸೊ ಅದಲ್ದೇನೆ ಸರ್, ಇವಾಗ ಅವ್ರ ಹತ್ರ ಏನಾದ್ರೂ ಒಂದು i10 ಇತ್ತು ಅಥವಾ ಇಲ್ಲ ಇನ್ನೊಂದು ಸ್ವಿಫ್ಟ್ ಇತ್ತು, ಏನೋ ಸ್ವಿಚ್ ಆಗಬೇಕು ಎಕ್ಸ್ ಯು ವೇರಿಯಂಟ್ ಗಳಿಗೆ ಅಂತ ಬಂದಾಗ ಎಕ್ಸ್ಚೇಂಜ್ ಮಾಡೋಣ ಸರ್. ಎಕ್ಸ್ಚೇಂಜ್ ಆಗ್ಬೋದು, ಖಂಡಿತ ಎಕ್ಸ್ಚೇಂಜ್ ಮಾಡೋಣ. ಓಕೆ, ಸೊ ಒಂದ್ಸಲ ಎಕ್ಸಾಕ್ಟ್ ಲೊಕೇಶನ್ ಹೇಳಿದೆ ಸರ್? ಇದು ಚಂದ್ರಲೇಔಟ್ ಬಸ್ ಸ್ಟಾಪ್, ಅದು ಎದುರುಗಡೆ ICICI ಬ್ಯಾಂಕ್ ಇದೆ, ಅದ್ರ ಬ್ಯಾಕ್ ಸೈಡೇ ಬರುತ್ತೆ SN Pre-owned ಕಾರ್ಸ್ ಅಂತ ಇಲ್ಲಿ ಬ್ಯಾಕ್ ಸೈಡೇ ಬರುತ್ತೆ. ಓಕೆ, ಚಂದ್ರಲೇಔಟ್ ಬಸ್ ಸ್ಟಾಪಿಗೆ ಬಂದರೆ ಸಾಕು ಅವರು. ಓಕೆ, ಸೊ ಸ್ಕ್ರೀಮ್ ಅಂತ ನಂಬರ್ ಕಾಲ್ ಮಾಡಿ ಅಥವಾ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸೊ ಅಲ್ಲಿ ಚೆಕ್ ಮಾಡ್ಕೊಂಡ್ಬೇಕಾದ್ರೆ ಬರ್ಬೋದು. ಇದು RTO ಅದೆಲ್ಲ ಸರ್? ಯಾವುದೇ ಥರದ್ದು ನಮ್ಮ ಹತ್ರ ಕಮಿಷನ್ ಇರಲ್ಲ, RTO ಚಾರ್ಜಸ್ ಮಾತ್ರ ಇರುತ್ತೆ, 2,500 ರೂಪಾಯಿ ಇರುತ್ತೆ ಅದು. 2,500 ಮಾತ್ರ? ಹಾಂ ಹಾಂ. ಕಮಿಷನ್ ಯಾವುದೇ ಇರಲ್ಲ? ಕಮಿಷನ್ ಯಾವುದೇ ಥರ ನಮ್ಮ ಹತ್ರ ಕಮಿಷನ್ ಇಲ್ಲ. ಇವಾಗ ನಾನು 2.5 ಲಕ್ಷ ಗಾಡಿ ನೋಡಿದ್ದೀನಿ, ಒಂದು 2.5 ಲಕ್ಷಕ್ಕಿಂತ ಒಂದು 2,40,000ಕ್ಕೆ ಫೈನಲ್ ಆಯಿತು ಗಾಡಿ ನನಗೆ ಸಪೋಸ್. ಅದಾದ್ಮೇಲೆ ಎಕ್ಸ್ಟ್ರಾ ಏನಾದರೂ ಕಮಿಷನ್? ಟ್ರಾನ್ಸ್ಫರ್ ಚಾರ್ಜ್ ಬಿಟ್ಟರೆ ಮತ್ತೆ ಯಾವುದು ತಗೊಂಡಲ್ಲ ಸರ್. ಹೌದಾ?
ಇವಾಗ ಐಡಿಯಾ ಇದ್ರೂ ಸುದಾ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯೂಸ್ ಕಾರ್ ಎಲ್ಲ ಏನ್ ಪ್ರೈಸ್ ಅಲ್ಲಿ ಇದೆ ಅಂತ. ಸೊ ಯೂಸ್ ಆಗಿದೆ ತಾನೇ, ಹಾಗಾಗಿ ಒಂದು ಲೈಕ್ ಮಾಡಿ. ಸೊ ಇನ್ನೊಂದು ಯಾರ ಫ್ಯಾಮಿಲಿ ಅಥವಾ ಫ್ರೆಂಡ್ ಸರ್ಕಲ್ ಯಾರಾದ್ರೂ ಈ ತರ ಕಾರ್ಗಳನ್ನ ತಗೋಬೇಕು ಅಂತ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅಂತೀರಿ. ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ಥ್ಯಾಂಕ್ ಯು ಸೊ ಮಚ್ ಸರ್. ಧನ್ಯವಾದ ಬ್ರೋ, ನಿಮ್ಗೂ ಥ್ಯಾಂಕ್ ಯು ಸೊ ಮಚ್.